ಟಾಮ್ ಶ್ರೀ ಸೈರಾಮ್. ಈ ದಿನ ನಾನು 7th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಪರಿಸರ ಸಮತೋಲನ ಎಂಬ ಪಾಠದ ವಿಚಾರವಾಗಿ ನಾನು ಮಾತಾಡಲಿಕ್ಕಿದ್ದೇನೆ. ಪ್ರಸ್ತುತ ಪಾಠದ ಲೇಖಕರು ಡಾಕ್ಟರ್ ಕೃಷ್ಣಾನಂದ ಕಾಮತ್. ನನ್ನ ಹೆಸರು ಚಂದ್ರಶೇಖರ್ ಹೆಚ್ ಕೆ. ಇಲ್ಲಿ ಮೊದಲಿಗೆ ಲೇಖಕರ ಪರಿಚಯವನ್ನು ಮಾಡಿಕೊಳ್ಳೋಣ. ಶ್ರೀಯುತ ಕೃಷ್ಣಾನಂದ ಕಾಮತ್ರವರು 29/9/1934 ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಜನಿಸ್ತಾರೆ. 1959 MSc ಪದವಿಯನ್ನು ಇವರು ಪಡ್ಕೊಳ್ತಾರೆ. ಆನಂತರ 1961 ಇವರು ಡಾಕ್ಟರೇಟ್ ಪದವಿಯನ್ನು ಸಹ ಪಡ್ಕೊಂಡು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಸಾಧನೆಯನ್ನು ಮುಂದುವರಿಸ್ಕೊಳ್ತಾ ಹೋಗ್ತಾರೆ. ಹಲವಾರು ಸ್ಥಳಗಳಲ್ಲಿ ಹಲವಾರು ರೀತಿಯ ಹುದ್ದೆಗಳನ್ನು ಇವರು ನಿರ್ವಹಿಸ್ಕೊಳ್ತಾ ಹೋಗ್ತಾರೆ. ಇವರು ಸುಮಾರು 1000 ಹೆಚ್ಚು ಛಾಯಾಗ್ರಹಣಗಳನ್ನು ಈ ಪ್ರಕೃತಿಗೆ ಸಂಬಂಧಪಟ್ಟಂತೆ, ಪ್ರಾಣಿ ಸಂಕುಲಕ್ಕೆ ಸಂಬಂಧಪಟ್ಟಂತೆ ಒಂದು ಛಾಯಾಚಿತ್ರಗಳನ್ನು ಸಹ ತೆಗೆದಿದ್ದಾರೆ. ಇವರು ಬರೆದಂತಹ ಪ್ರಮುಖ ಕೃತಿಗಳು ಅಂದರೆ ನಾನು ಅಮೇರಿಕಕ್ಕೆ ಹೋಗಿದ್ದೆ, ಪ್ರಾಣಿ ಪರಿಸರ, ಕೀಟ ಜಗತ್ತು, ಪಶುಪಕ್ಷಿ ಪ್ರಪಂಚ, ಇರುವೆಯ ಇರವು, ಸರ್ಪ ಸಂಕುಲ ಮತ್ತು ಕಾವಿಕಲೆ ಇತ್ಯಾದಿ ಕೃತಿಗಳನ್ನು ಬರೆದು ಕನ್ನಡ ಸಾರಸ್ವತ ಲೋಕದಲ್ಲಿ ಅಜರಾಮರವಾಗಿ ಬಾಳಿದ್ದಾರೆ. ಇವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಸಹ ಕೊಟ್ಟಿದೆ. ಶ್ರೀಯುತರು 22/2002 ಇಹಲೋಕವನ್ನು ತ್ಯಜಿಸಿದರು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಪ್ರಾಣಿ ಪರಿಸರ ಮತ್ತು ಸಸ್ಯ ಪರಿಸರಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನು ತಿಳ್ಕೋಬೇಕಾಗಿದೆ. ನಾವು ಇಂದು ಪ್ರತಿಯೊಂದಕ್ಕೂ ಸಹ ಪ್ರಕೃತಿಯನ್ನು ಅವಲಂಬಿಸಿದ್ದೇವೆ. ಜೀವ ಪರಿಸರದ ನಡುವೆ ಅವಿನಾಭಾವ ಸಂಬಂಧವಿದೆ. ನಾವು ನಮ್ಮ ದಿನನಿತ್ಯದ ಅವಶ್ಯಕತೆಗಳಾದ ಆಹಾರ, ನೀರು, ಗಾಳಿ, ಔಷಧಿ, ಹೀಗೆ ಪ್ರತಿಯೊಂದು ವಿಚಾರಗಳಿಗೂ ಸಹ ನಾವು ಪ್ರಕೃತಿಗೆ ಚಿರಋಣಿಯಾಗಿದ್ದೇವೆ. ಈ ನೈಸರ್ಗಿಕ ಸಂಪತ್ತು ಎಲ್ಲ ಜೀವರಾಶಿಗಳನ್ನು ತನ್ನ ಮಡಿಲಿನಲ್ಲಿಟ್ಟು ಸಾಕಿ ಸಲುತಾ ಇದೆ. ನಾವೆಲ್ಲವನ್ನು ಸಹ ಪ್ರಕೃತಿದಿಂದ ತೆಗೆದುಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದೇವೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಆದರೆ ಇವತ್ತು ಮನುಷ್ಯನ ದುರಾಸೆ, ದುಂದುಗಾರಿಕೆ, ಅನಾವಶ್ಯಕವಾದಂತಹ ಮೋಜು ಮಸ್ತಿಗಳಿಗಾಗಿ ತನ್ನ ಸುತ್ತನ ಪರಿಸರವನ್ನು, ತನ್ನನ್ನು ಕಾಪಾಡ್ತಿರುವಂತಹ ಪರಿಸರವನ್ನು ಅವನೇ ನಾಶಪಡಿಸ್ತಾ ಇದ್ದಾನೆ ಅಂತ ಹೇಳಿದರೂ ಸಹ ಆಶ್ಚರ್ಯ ಇಲ್ಲ. ನಾವು ಮಾತ್ರ ಪ್ರಕೃತಿಯನ್ನು ಉಪಯೋಗಿಸ್ಕೊಂಡ್ರೆ ಸಾಲದು, ನಮ್ಮ ಮುಂದಿನ ಜನಾಂಗಕ್ಕೂ ಸಹ ಆ ಪ್ರಕೃತಿಯನ್ನು ನಾವು ಬಳುವಳಿಯಾಗಿ ಬಿಟ್ಕೊಡ್ಬೇಕಾಗಿರೋದು ಪ್ರಜ್ಞಾವಂತ ನಾಗರಿಕರಾದಂತಹ, ಪ್ರಜ್ಞಾವಂತ ಮಾನವರಾದಂತಹ ನಮ್ಮೆಲ್ಲರ ಕರ್ತವ್ಯ ಎಂದರೂ ಸಹ ತಪ್ಪಾಗೋದಿಲ್ಲ. ಡಾಕ್ಟರ್ ಕೃಷ್ಣಾನಂದ ಕಾಮತ್ರವರು ಈ ಒಂದು ವಿಚಾರದ ಬಗ್ಗೆ ತಮ್ಮ ಈ ಪರಿಸರ ಸಮತೋಲನ ಎಂಬ ಪಾಠದಲ್ಲಿ ಸವಿವರವಾಗಿ ತಿಳಿಸುವಂತಹ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಈಗ ಆ ವಿಚಾರಗಳು ಯಾವುವು ಎನ್ನುವಂಥದ್ದನ್ನು ನಾವು ಮುಂದೆ ನೋಡೋಣ. ಈ ಬೋಧನಾಂಶಗಳಲ್ಲಿ ಮೊದಲಿಗೆ ಸಾಹಸಮಯ ಪ್ರಾಣಿಗಳ ಜೀವನ ಅನ್ನುವಂತಹ ಅಂಶವನ್ನು ನಾವೀಗ ನೋಡೋಣ. ಭೂಮಂಡಲದಲ್ಲಿ ಪ್ರತಿಯೊಂದು ಪ್ರಾಣಿಯು ತನಗಿರುವ ಸಂತಾನ ಸಾಮರ್ಥ್ಯವನ್ನು ಬಳಸಿದ್ದರೆ, ಇಲ್ಲವೇ ಅವುಗಳ ಮರಿಗಳೆಲ್ಲ ಬದುಕಿ ಇರುವಂತೆ ಆಗಿದ್ದರೆ ಯಾವ ಪ್ರಾಣಿಗೂ ಹೊಟ್ಟೆ ತುಂಬ ಆಹಾರ ಸಿಗುತ್ತಿರಲಿಲ್ಲ. 5 ಮರಿಗೆ ಜನ್ಮ ಕೊಡುವ ಆನೆ ಸಂತತಿ ನಿರ್ಮಿತಿಯಲ್ಲಿ ಅತಿ ಮಂದಗತಿ ಎಂದು ಪರಿಗಣಿಸಲಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಮ್ಮ ಮುಂದೆ ಜೀವ ಜಗತ್ತು ಮತ್ತು ಪರಿಸರ ಜಗತ್ತು ಅನ್ನುವಂತಹ 2 ಅಂಶಗಳಿದೆ. ಈಗಾಗಲೇ ನಾನು ಪೀಠಿಕೆಯಲ್ಲಿ ಹೇಳಿದ ಹಾಗೆ ಇವೆರಡೂ ಸಹ ಅವಿನಾಭಾವ ಸಂಬಂಧವನ್ನು ಹೊಂದಿರುವಂಥದ್ದು. ನಾವಿಲ್ಲಿ ಒಂದು ಅಂಶವನ್ನು ಗಮನಿಸ್ತೇವೆ. ಈ ಭೂಮಂಡಲದಲ್ಲಿರುವಂಥ ಪ್ರತಿಯೊಂದು ಜೀವಿಯೂ ಸಹ ಜನ್ಮವನ್ನು ತಾಳಿದ ನಂತರ ಅವು ಬದುಕಿದ್ದೇ ಆಗಿದ್ದ ಪಕ್ಷದಲ್ಲಿ ಅಥವಾ ಸಂತತಿಯ ನಿರ್ಮಿತಿಯ ವಿಚಾರದಲ್ಲಿ ತನ್ನ ಶಕ್ತಿ ಸಾಮರ್ಥ್ಯವನ್ನು ತೋರಿದ್ದಾದ ಪಕ್ಷದಲ್ಲಿ
ಬಹುಶಃ ಯಾವ ಒಂದು ಪ್ರಾಣಿಗಳಿಗೂ ಸಹ ಇಲ್ಲಿ ಆಹಾರ ಅನ್ನೋದು ಸಿಗ್ತಾ ಇರಲಿಲ್ಲ ಖಂಡಿತ. ಯಾಕೆಂದರೆ ಕಾಲಿಡೋದಕ್ಕೂ ಸಹ ಜಾಗ ಇರ್ತಾ ಇರಲಿಲ್ಲ ಎಲ್ಲ ಪ್ರಾಣಿ ಪಕ್ಷಿಗಳು ಬದುಕಿ ಉಳಿದಿದ್ದರೆ. ಆದರೆ ಪ್ರಕೃತಿ ಏನು ಮಾಡುತ್ತೆ, ಅದನ್ನೆಲ್ಲ ಸಮತೋಲನ ಮಾಡುವಂತಹ ಕೆಲಸವನ್ನು ಮಾಡ್ಕೊಳ್ತಾ ಹೋಗುತ್ತೆ. 5 ವರ್ಷಕ್ಕೊಮ್ಮೆ ಜನ್ಮ ಕೊಡುವಂತಹ ಆನೆಯ ಅತಿ ಹೆಚ್ಚು ಸಮಯ ತನ್ನ ಸಂತತಿಯನ್ನು ಪಡೆಯೋದಕ್ಕೆ ತೆಗೆದುಕೊಳ್ಳುವಂತಹ ಜೀವಿಯಾಗಿದೆ. ಈಗ ಮುಂದಿನ ಅಂಶಕ್ಕೆ ನಾವು ಹೋಗೋದಾದರೆ, ಈ ಪ್ರಾಣಿಗಳ ಬದುಕು ಅನ್ನುವಂತಹ ವಿಚಾರದ ಬಗ್ಗೆ ನೋಡೋದಾದರೆ, ಈ ಹೀಗಿದ್ದರೂ ಆನೆಯ ಎಲ್ಲ ಮರಿಗಳು ಸರಿಯಾಗಿ ಬೆಳೆದು 5 ವರ್ಷಕ್ಕೆ 1 ಮರಿಗೆ ಜನ್ಮ ಕೊಡುತ್ತಾ ಹೋದರೆ, ಒಂದೇ ಶತಮಾನದಲ್ಲಿ ಜಗತ್ತೆಲ್ಲ ಆನೆಮಯವಾಗಿ ಹೋಗುತ್ತಿತ್ತು. ಪ್ರತಿಯೊಂದು ಪ್ರಾಣಿಯು ತನ್ನ ವಂಶಜರು ಬಾಳಬೇಕೆಂದು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಸಂತಾನ ಅಭಿವೃದ್ಧಿ ಮಾಡುತ್ತದೆ. ಇದರಿಂದಾಗಿ ಆಹಾರ ಅಚ್ಚಾದನೆಗಳಿಗಾಗಿ ಸ್ಪರ್ಧೆ ಏರ್ಪಡುವುದು. ಈಗ ಒಂದು ವಿಷಯವನ್ನು ಗಮನಿಸಿದ್ವಿ, ಆನೆಗಳು 5 ವರ್ಷಕ್ಕೊಮ್ಮೆ ಮರಿಗೆ ಜನ್ಮವನ್ನು ಕೊಡ್ತವೆ ಅನ್ನುವಂತಹ ವಿಚಾರವನ್ನು ನಾವು ಗಮನಿಸಿದ್ವಿ. 5 ವರ್ಷಕ್ಕೊಮ್ಮೆ ಆನೆಗಳು ಜನ್ಮವನ್ನು ಕೊಟ್ಟರೂ ಸಹ ಜನಿಸಿದಂತಹ ಎಲ್ಲ ಪ್ರಾಣಿಗಳು ಸಹ ಎಲ್ಲ ತನ್ನ ಮರಿಗಳು ಸಹ ಉಳಿಯೋದಿಲ್ಲ. ಎಷ್ಟೋ ಮರಿಗಳು ಭೂಮಿಗೆ ಬಂದ ತಕ್ಷಣದಲ್ಲೇ ಮರಣ ಹೊಂದಬಹುದು, ಅಥವಾ ಕಾಯಿಲೆದ ಕಾರಣವಾಗಿ ಮರಣವನ್ನು ಹೊಂದಬಹುದು, ಆಹಾರ ಸಿಗದಲೇ ಮರಣ ಹೊಂದಬಹುದು. ಹೀಗೆ ನಾನಾ ಕಾರಣಗಳಿಂದಾಗಿ ಪ್ರಕೃತಿ ಭೂಮಿಯ ಮೇಲೆ ಹುಟ್ಟಿದಂತಹ ಪ್ರಾಣಿಗಳನ್ನು ಕೆಲವೊಂದು ಸಾರಿ ಸಮತೋಲನಕ್ಕೋಸ್ಕರವಾಗಿ ಅದು ಬದಲಾವಣೆಯನ್ನು ಮಾಡ್ಕೊಳ್ತಾ ಹೋಗುತ್ತೆ. ಕೆಲವು ಜೀವಿಗಳು ಹುಟ್ಟಿದ ಕೆಲವೇ ಕ್ಷಣಗಳಲ್ಲಿ, ಕೆಲವೇ ದಿನಗಳಲ್ಲಿ, ಕೆಲವೇ ವರ್ಷಗಳಲ್ಲಿ ತಮ್ಮ ಪ್ರಾಣವನ್ನು ತಾವು ಕಳ್ಕೊಳ್ತವೆ. ಆದರೂ ಸಹ ಪ್ರಾಣಿಗಳು ಸಂತಾನಾಭಿವೃದ್ಧಿಯ ಕೆಲಸವನ್ನು ಮುಂದುವರ್ಸ್ಕೊಳ್ತಾ ಹೋಗ್ತವೆ. ಯಾಕೆ ಅಂತಂದರೆ, ತನ್ನ ಸಂತಾನದವರು, ತನ್ನ ವಂಶದವರು ಹೆಚ್ಚೆಚ್ಚು ಬದುಕಬೇಕು, ಹೆಚ್ಚೆಚ್ಚು ಬಾಳಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಅವರು ಇಟ್ಕೊಂಡಿರೋದ್ರಿಂದ ಸಂತಾನದ ಅಭಿವೃದ್ಧಿಯ ಕಡೆಗೆ ಹೆಚ್ಚೆಚ್ಚು ಗಮನವನ್ನು ಕೊಡ್ತಾ ಹೋಗ್ತವೆ. ಸೊ ಇದರಿಂದಾಗಿ ಏನಾಗುತ್ತೆ, ಆಹಾರ ಮತ್ತು ಅಚ್ಚಾದನ ಅಂತಂದರೆ ಸಹಜವಾಗಿ ಇಲ್ಲಿ ವಸತಿ ಅಥವಾ ಬಟ್ಟೆಗೋಸ್ಕರವಾಗಿ ಅಂತಾಗುತ್ತೆ. ಆದರೆ ಇಲ್ಲಿ ಪ್ರಾಣಿಗಳ ವಿಚಾರದಲ್ಲಿ ಬಂದಾಗ ವಾಸದ ಒಂದು ವಿಚಾರಕ್ಕೋಸ್ಕರವಾಗಿ ಗುಹೆಗಳಿರ್ಬೋದು, ಅಥವಾ ತಾನು ವಾಸ ಮಾಡುವಂಥ ಸ್ಥಳಗಳ ವಿಚಾರ ಇರ್ಬೋದು, ಆಹಾರದ ವಿಚಾರಗಳಿಗೋಸ್ಕರವಾಗಿ ಸ್ಪರ್ಧೆ ಅನ್ನುವಂಥದ್ದು ಅಥವಾ ಕಾಂಪಿಟೇಷನ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಒಂದು ಪ್ರಾಣಿ ಮತ್ತೊಂದು ಪ್ರಾಣಿಯನ್ನು ಕೊಂದು ತಿನ್ನುವಂಥದ್ದು, ಸೊ ಇವೆಲ್ಲವೂ ಸಹ ಸಹಜವಾಗಿ ಪ್ರಕೃತಿಯಲ್ಲಿ ನಾವು ನೋಡುವಂತಹ ಪ್ರಮುಖವಾದಂತಹ ಅಂಶ. ಇನ್ನು ಪ್ರಾಣಿಗಳ ಜೀವನ ಸಾಹಸಮಯ. ಸಾಮರ್ಥ್ಯವುಳ್ಳ ವರ್ಗ ಬದುಕಿ ಬಾಳಿದರೆ ಅಸಮರ್ಥ ಗುಂಪು ನಿರ್ನಾಮವಾಗುತ್ತದೆ. ಉದಾಹರಣೆಗೆ, ಒಂದು ಪ್ರದೇಶದಲ್ಲಿ ಕುದುರೆ, ಒಂಟೆ, ಜಿರಾಫೆಗಳು ಬದುಕುತ್ತವೆ ಎಂದಿಟ್ಟುಕೊಳ್ಳೋಣ. ಈ ಮೂರೂ ಪ್ರಾಣಿಗಳು ಹೆಚ್ಚಿನ ಸಂತತಿ ನಿರ್ಮಾಣ ಮಾಡಿದ್ದರಿಂದ ಅಲ್ಲಿದ್ದ ಆಹಾರ ಕಡಿಮೆಯಾಗುತ್ತಾ ಹೋಗುತ್ತದೆ. ಈಗಾಗಲೇ ಒಂದು ಅಂಶವನ್ನು ಗಮನಿಸಿದ್ದೀವಿ, ಯಾವ ಪ್ರಾಣಿಗಳು ಅಸಮರ್ಥವಾಗ್ತವೆಯೋ ಆ ಪ್ರಾಣಿಗಳು ಕೆಲವೊಮ್ಮೆ ಮರಣವನ್ನು ಹೊಂದುತ್ತವೆ, ಅಥವಾ ಆ ಪ್ರಾಣಿಗಳು ಜೀವ ಸಂಕುಲದಿಂದ ದೂರವಾಗ್ತವೆ. ಇಲ್ಲಿ ಒಂದು ಉದಾಹರಣೆಯನ್ನು ಲೇಖಕರು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಕುದುರೆ, ಒಂಟೆ ಮತ್ತು ಜಿರಾಫೆಯ ಉದಾಹರಣೆಗಳನ್ನು ಲೇಖಕರು ಕೊಟ್ಟಿದ್ದಾರೆ. ಕುದುರೆಗಳು ಏನಾಗ್ತದೆ, ಸುಮಾರು 5 ರಿಂದ 6 ಅಡಿ ಎತ್ತರದಲ್ಲಿರುವಂತಹ ಎಲೆಗಳನ್ನು ತಿಂತಾ ಹೋಗ್ತವೆ. ಆ 5 ರಿಂದ 6 ಅಡಿ ಎತ್ತರದ ಎಲೆಗಳನ್ನು ಕುದುರೆಗಳು ಮಾತ್ರ ಅಲ್ಲ, ಇತರ ಎಲ್ಲ ಸಸ್ಯಹಾರಿ ಜೀವಿಗಳು ಸಹ ತಿಂತವೆ. ಆ 5 ಅಥವಾ 6 ಅಡಿ ಎತ್ತರದ ಎಲೆಗಳು ಅಥವಾ ಸೊಪ್ಪು ಮುಗಿದ ನಂತರದಲ್ಲಿ ಕುದುರೆಗಳಿಗೆ ಆಹಾರ ಸಿಗೋದಿಲ್ಲ. ಯಾಕೆಂದರೆ ಅದಕ್ಕಿಂತ ಎತ್ತರದಲ್ಲಿ ಎಲೆಗಳಿರುತ್ತೆ. ಆ ನಂತರದ ಎತ್ತರದ ಎಲೆಗಳನ್ನು ಒಂಟೆ ತಿಂತಾ ಹೋಗುತ್ತೆ, ಅದ್ರ ಜೊತೆ ಜೊತೆಗೆ ಜಿರಾಫಿನೂ ತಿಂತಾ ಇರುತ್ತೆ. 10 ಅಡಿ ತನಕ ಮಾತ್ರ ಒಂಟೆ ಎಲೆಗಳನ್ನು ಅಥವಾ ಸೊಪ್ಪನ್ನು ತಿನ್ನಬಲ್ಲದು. ಆ ನಂತರದಲ್ಲಿ ಆ ಆಹಾರ ಸಮಸ್ಯೆ ಈ ಒಂದು ಕುದುರೆ ಮತ್ತು ಆನೆಗಳಿಗೆ ಉಂಟಾಗ್ತಾ ಹೋಗುತ್ತೆ. ಆದರೆ ಜಿರಾಫೆ ಮಾತ್ರ ಇದರಲ್ಲಿ ಯಶಸ್ವಿ ಆಗ್ತಾ ಹೋಗುತ್ತೆ. ಸುಮಾರು 5-6 ಅಡಿ ಎತ್ತರದಲ್ಲಿದ್ದ ಎಲೆಗಳು ತೀರಿದವೆಂದರೆ ಕುದುರೆಗಳು ಹಸುವಿನಿಂದ ಬಳಲಿ ಸಾಯುತ್ತವೆ. ಆದರೆ ಉದ್ದ ಕುತ್ತಿಗೆ ಇರುವ ಒಂಟೆಗಳು ಎತ್ತರದಲ್ಲಿರುವ ಎಲೆಗಳನ್ನು ತಿಂದು ಬದುಕುತ್ತವೆ. ಅಲ್ಲಿ ಆಹಾರಗಳು ತೀರಲು ಉಪವಾಸ ಕಟ್ಟಿಟ್ಟಿದೆ. ಆದರೆ ಜಿರಾಫೆ 12 ಅಡಿ ಎತ್ತರದ ಎಲೆಗಳನ್ನು ತಿನ್ನುವ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುವುದೆಂದು ಒಂದು ಸಿದ್ಧಾಂತ. ಇಲ್ಲಿ ನಾವು ನೋಡಿದ್ವಿ, 5 ರಿಂದ 6 ಅಡಿ ಎತ್ತರದಲ್ಲಿರುವಂಥ ಎಲೆಗಳನ್ನು ಕುದುರೆಗಳು ತಿನ್ನುತ್ತೆ, ಆ ನಂತರ ಅದತ್ತೆ ತಿನ್ನೋದಕ್ಕಾಗೋಲ್ಲ. 10 ಅಡಿ ಎತ್ತರದ ತನಕ ಮಾತ್ರ ಒಂಟೆ ತಿನ್ನುತ್ತೆ, ಆ ನಂತರದಲ್ಲಿ ಒಂಟೆಗೂ ಆಹಾರಗಳು ಸಿಗೋದಿಲ್ಲ. ಜಿರಾಫೆಗಳು ತಿನ್ನಲಿಕ್ಕೆ ಶುರು ಮಾಡ್ತವೆ.
ಸೊ ಈ ಹೀಗೆ ಕಾಂಪಿಟೇಷನ್ಸ್ನಲ್ಲಿ ಏನಾಗ್ತದೆ, ಈ ಸ್ಪರ್ಧೆಯಲ್ಲಿ ಏನಾಗುತ್ತೆ, ಜಿರಾಫೆಗಳು ಮಾತ್ರ ಯಶಸ್ವಿ ಆಗ್ತವೆ. ಕಾರಣ, ಉದ್ದವಾದಂತಹ ಕಾಲು, ಉದ್ದವಾದಂತಹ ಗೋಣು ಇರೋದ್ರಿಂದ, ಗೋಣು ಅಂದರೆ ಕುತ್ತಿಗೆ ಇರೋದ್ರಿಂದ ಸಹಜವಾಗಿ 12 ಅಡಿಗೆ ಎತ್ತರ, ಸುಮಾರು 12, 13, 14 ಅಡಿ ಎತ್ತರದ ಎಲೆಗಳನ್ನು ಅಥವಾ ಸೊಪ್ಪುಗಳನ್ನು ತಿನ್ನುವಂಥ ಸ್ಪರ್ಧೆನಲ್ಲಿ ಈ ಜಿರಾಫೆಗಳು ಯಶಸ್ವಿ ಆಗ್ತವೆ ಅನ್ನುವಂಥದ್ದು ಒಂದು ಸಿದ್ಧಾಂತ. ನೆಕ್ಸ್ಟ್, ಇಲ್ಲಿ ಪ್ರಾಣಿಗಳ ಹೋರಾಟದ ಬದುಕು. ಇಲ್ಲಿ ಜಿರಾಫೆಗಳಿಗೆ ಎಲ್ಲ ಕಾಲದಲ್ಲೂ ಸಹ ಒಂದು ತೃಪ್ತಿಕರವಾದಂತಹ ಆಹಾರ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಜಿರಾಫೆ ವರ್ಗದಲ್ಲೂ ಸಹ ಅತಿ ಸಂತಾನ ಇರುವುದರಿಂದ ಇವುಗಳಲ್ಲಿಯೂ ಸ್ಪರ್ಧೆ ಇದ್ದೇ ಇರುತ್ತದೆ. ಇಲ್ಲಿ ಜಿರಾಫೆಗಳಿಗೂ ಉದ್ದ ಕಾಲು, ಉದ್ದ ಗೋಣು ಇರುವುದರಿಂದ ಅವುಗಳಲ್ಲಿಯ ಸ್ಪರ್ಧೆ ಕುದುರೆ ಒಂಟೆಗಳೊಡನೆ ಇರುವ ಸ್ಪರ್ಧೆಗಿಂತ ತೀಕ್ಷ್ಣವಾಗಿರುತ್ತದೆ. ಆದ್ದರಿಂದ ಜಿರಾಫೆಗಳಲ್ಲಿಯೇ ಸ್ವಲ್ಪ ಉದ್ದ ಕಾಲು, ಗೋಣುಗಳು ಇದ್ದವುಗಳ ವಂಶ ಮುಂದುವರಿಯುವುದೆಂದು, ಉಳಿದವು ಅಳಿದು ಹೋಗುವುದೆಂದು ನಂಬಿದೆ. ಅಳಿದು ಅಂದರೆ ನಾಶವಾಗೋದು. ಈಗ ಏನಾಗುತ್ತೆ, ಸಹಜವಾಗಿ 12-10 ಅಡಿಗಿಂತ ಎತ್ತರದ ಎಲೆಗಳನ್ನು ಅಥವಾ ಸೊಪ್ಪನ್ನು ಜಿರಾಫೆ ತಿಂತಾ ಹೋಗುತ್ತೆ. ತಿಂತಾ ಹೋದಾಗ ಏನಾಗುತ್ತೆ, ಜಿರಾಫೆಗಳಲ್ಲೇ ಕಾಂಪಿಟೇಷನ್ ಶುರುವಾಗುತ್ತೆ. ಸ್ಪರ್ಧೆಗಳು ತೀಕ್ಷ್ಣವಾಗಿರುತ್ತೆ, ತುಂಬ ಜಾಸ್ತಿ ಇರುತ್ತೆ, ಹೆಚ್ಚಾಗಿರುತ್ತೆ. ಆಗೇನಾಗುತ್ತೆ, ಯಾವ ಜಿರಾಫೆಗಳಿಗೆ ಕಾಲು ಎತ್ತರವಾಗಿದೆಯೋ ಅಥವಾ ಕುತ್ತಿಗೆ ಉದ್ದವಾಗಿದೆಯೋ ಅಂತಹ ಜಿರಾಫೆಗಳು ಹೆಚ್ಚೆಚ್ಚು ಆಹಾರವನ್ನು ತಿಂತಾ ಹೋಗ್ತವೆ. ಅದಕ್ಕಿಂತ ಕಾಲು ಚಿಕ್ಕದಾಗಿರುವಂಥದ್ದು, ಕುತ್ತಿಗೆ ಚಿಕ್ಕದಾಗಿರುವಂಥದ್ದು ಜಿರಾಫೆಗಳು ಆಹಾರ ಸಮಸ್ಯೆನ ಎಗೇನ್ ಪುನಃ ಎದುರಿಸ್ತಾ ಹೋಗ್ತವೆ. ಇದು ಪ್ರಕೃತಿನಲ್ಲಿ ಆಗುವಂಥ ಸಹಜವಾದಂಥ ಕ್ರಿಯೆ. ಇಲ್ಲಿ ಯಾವ ಪ್ರಾಣಿಗೆ ಆಹಾರ ಸಿಗೋದಿಲ್ವೋ ಆ ಪ್ರಾಣಿಗಳು ಅಳೆದು ಹೋಗ್ತವೆ ಅನ್ನುವಂಥದ್ದು ಒಂದು ನಂಬಿಕೆ ಅಷ್ಟೆ. ಆಹಾರ ಸಿಗಲಿಲ್ಲ ಅಂತ ತಕ್ಷಣದಲ್ಲ ಪ್ರಾಣಿಗಳು ಸತ್ತು ಹೋಗ್ತವೆ ಅಂತಲ್ಲ. ಅಳಿದು ಹೋಗೋದು ಅಂದರೆ ನಾಶವಾಗುವಂಥದ್ದು. ಸೊ ಇದನ್ನು ಸಂಪೂರ್ಣವಾಗಿ ಸತ್ತು ಹೋಗ್ತವೆ ಅಂತ ನಾವು ಭಾವಿಸ್ಬೇಕಾಗಿಲ್ಲ. ಆಹಾರದ ಸಮಸ್ಯೆ ಉಂಟಾಗುತ್ತೆ. ಆ ನಂತರದ ಪ್ರಕೃತಿ ಮಾತೆ ಈ ಪ್ರಾಣಿಗಳಿಗೆ ಹೇಗೆ ಆಹಾರವನ್ನು ಕೊಡಬೇಕು, ಹಾಗೆ ತಾವಿದ್ದಂತಹ ಸ್ಥಳಗಳಿಗೆ ಆಹಾರ ತಾನೇ ತಾನಾಗೆ ಪ್ರಕೃತಿ ಮಾತೆಯಿಂದ ಸೃಷ್ಟಿಯಾಗುತ್ತೆ. ಇಲ್ಲಿ ಒಂದು ಅಂಶ ನೋಡ್ತೀವಿ, ಸುಳ್ಳಾಗುವಂತಹ ವಂಶ ಪಾರಂಪರ್ಯ. ಪಿತೃಗಳ ಸಾಧನೆ ವಂಶ ಪಾರಂಪರ್ಯಗತವಾಗಿ ಮಕ್ಕಳಿಗೆ ಬರುತ್ತದೆ ಎಂಬುದಕ್ಕೆ ಯಾವ ಆಧಾರವೂ ಇಲ್ಲ. ಶತಮಾನಗಳಿಂದ ಕನ್ನಡಿಗರು ವಿಳ್ಳೆದೆಲೆ ಚರ್ವಣದಿಂದ ತುಟಿಗಳನ್ನು ಕೆಂಪು ಮಾಡಿಕೊಂಡರೂ ಅವರ ಮಕ್ಕಳು ಕೆಂದುಟಿ ಪಡೆದೇನು ಹುಟ್ಟುವುದಿಲ್ಲ. ಅದರಂತೆ ಹಿಂದಿನ ಚೀನಿ ಹೆಂಗಳೆಯರು ಶತಮಾನಗಳಿಂದ ತಮ್ಮ ಕಾಲುಗಳನ್ನು ಕೃತಕವಾಗಿ ಕಿರಿದು ಮಾಡಿಕೊಳ್ಳುತ್ತಾ ಬಂದಿದ್ದರೂ ಅವರ ಮಕ್ಕಳ ಕಾಲು ಕಿರಿದಾಗಲೇ ಇಲ್ಲ. ಇಲ್ಲಿ ನಾವು ಒಂದು ಅಂಶವನ್ನು ಗಮನಿಸ್ತೇವೆ, ಕಡಿಮೆ ಆಹಾರ ಸಿಕ್ಕಿದಂತಹ ಪ್ರಾಣಿಗಳೇನು ನಾಶವಾಗ್ತವೆ ಅಥವಾ ಅತಿ ಹೆಚ್ಚು ಎತ್ತರ ಇರುವಂತಹ ಪ್ರಾಣಿಗಳು ಯಶಸ್ವಿ ಆಗ್ತವೆ ಅಂತ ನಾವು ಹೇಳಿದ್ವಿ. ಹಾಗಂದ ಕ್ಷಣದಲ್ಲಿ ಆ ಎತ್ತರವಾಗಿರುವಂಥ ಪ್ರಾಣಿಗಳಿಗೆ ಹುಟ್ಟುವಂಥ ಮರಿಗಳೇನು ಎತ್ತರವಾಗಿರ್ತವೆ ನಾವು ಭಾವಿಸ್ಬೇಕಾಗಿಲ್ಲ. ಆ ಮರಿಗಳು ಅತಿ ಕುಳ್ಳ ಆದಂತಹ ಜಾತಿಯವದು ಆಗಿರಬಹುದು. ಇಲ್ಲಿ ತಂದೆ ತಾಯಿ ಅತಿ ಬಲಶಾಲಿಯಾಗಿದ್ದುಕೊಂಡು ಎತ್ತರದ ವ್ಯಕ್ತಿಗಳಾಗಿದ್ದುಕೊಂಡು ದಪ್ಪವಾಗಿದ್ದಾಗಿದ್ದರೂ ಸಹ ಅವರಿಗೆ ಹುಟ್ಟುವಂತಹ ಅಥವಾ ಜನಿಸುವಂತಹ ಮಕ್ಕಳು ತಂದೆ ತಾಯಿ ಹೇಗಂತ ಇರಬೇಕು ಅಂತ ಏನಿಲ್ಲ. ವಂಶ ಪಾರಂಪರ್ಯವಾಗಿ ಅದೇ ಒಂದು ಇದು ಮುಂದುವರಿಯುತ್ತೆ ಅಂತ ಹೇಳೋದಕ್ಕೆ ಯಾವುದೇ ಒಂದು ಆಧಾರಗಳು ಸಹ ಸಹಜವಾಗಿ ಇಲ್ಲ. ಈಗ ನಮ್ಮ ಹಿಂದಿನ ಕಾಲದವರು ಸಹಜವಾಗಿ ವಿಳ್ಳೆದೆಲೆಯನ್ನು ಹಾಕ್ತಾಯಿದ್ರು. ಎಲೆ ಅಡಿಕೆಗಳನ್ನು ಹಾಕ್ಕೊಳ್ಳುವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ತುಟಿಗಳು ಕೆಂಪಾಗುತ್ತೆ, ನಾಲಿಗೆ ಕೆಂಪಾಗುತ್ತೆ. ಹೀಗೆ ತುಟಿಗಳು ನಾಲಿಗೆಗಳು ಕೆಂಪಾದ ತಕ್ಷಣದಲ್ಲಿ ಅವ್ರಿಗೆ ಹುಟ್ಟುವಂತಹ ಮಕ್ಕಳ ತುಟಿಗಳು ನಾಲಿಗೆ ಕೆಂಪಾಗಿರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನಿಲ್ಲ. ಸೊ ಗಂಡ ಹೆಂಡತಿ ಬಿಳಿ ಬಣ್ಣದಿಂದ ಕೂಡಿದ್ರು ಅಥವಾ ಕೆಂಪು ಬಣ್ಣದಿಂದ ಕೂಡಿದ್ರು ಅಥವಾ ಕಪ್ಪು ಬಣ್ಣದಿಂದ ಕೂಡಿದ್ರು ಅವ್ರಿಗೆ ಹುಟ್ಟುವಂತಹ ಮಕ್ಕಳು ಅದೇ ಬಣ್ಣದಿಂದ ಕೂಡಿರ್ತವೆ ಅನ್ನೋದಕ್ಕೆ ಯಾವುದೇ ಆಧಾರಗಳು ಸಹ ಇಲ್ಲ. ಇಲ್ಲಿ ಲೇಖಕರು ಒಂದು ಎಕ್ಸಾಂಪಲನ್ನು ಅಥವಾ ಒಂದು ಉದಾಹರಣೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಿಂದಿನ ಚೀನಿ ಹೆಂಗಳೆಯರು, ಹೆಂಗಳೆ ಅಂದರೆ ಹೆಂಗಸರು, ತಮ್ಮ ಅಗಲವಾದಂತಹ ಕಾಲನ್ನು ಕಿರಿದು ಮಾಡಿಕೊಳ್ಳುವ ಸಲುವಾಗಿ ಕೆಲವು ಸಾಕ್ಸ್ಗಳನ್ನು ಅಥವಾ ಶೂಗಳನ್ನು ಇವತ್ತಿಗೂ ಮಕ್ಕಳಿಗೆ ಹಾಕೋದನ್ನು ನಾನು ನೋಡ್ತೀವಿ. ಆ ಕಾಲನ್ನು ಕಿರಿದುಗಾದುಕೊಳ್ಳುವಂಥದ್ದು ಕೇವಲ ಅವರಿಗೆ ಮಾತ್ರ ಅದು ಸೀಮಿತೆ ಹೊರತು ಆ ನಂತರದ ಮುಂದಿನ ದಿನಗಳಲ್ಲಿ ಅವರಿಗೆ ಹುಟ್ಟುವಂತಹ ಮಕ್ಕಳು ಕಾಲು ಕಿರಿದಾಗೇನು ಹುಟ್ಟುವುದಿಲ್ಲ ಅಥವಾ ಕಾಲು ಚಿಕ್ಕದಾಗೇನು ಹುಟ್ಟುವುದಿಲ್ಲ. ಇದು ಯಾವುದೇ ಒಂದು ಎಕ್ಸ್ಪೆರಿಮೆಂಟಲ್ಲೂ ಸಹ ಇದು ಪ್ರೂವ್ ಆಗಿಲ್ಲ. ನೆಕ್ಸ್ಟ್ ನೋಡುವುದು ಈ ಪ್ರಾಣಿಗಳ ಸ್ಪರ್ಧಾ ಪ್ರಪಂಚ. ಈ ವಿಜ್ಞಾನಿಗಳು ಹಲವಾರು ಸಂಶೋಧನೆಗಳನ್ನು ಪ್ರಯೋಗಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ಇಲ್ಲಿನ ಒಂದು ಪ್ರಯೋಗದ ವಿಚಾರವನ್ನು ಲೇಖಕರು ಉದಾಹರಿಸ್ತಾ ಹೋಗ್ತಾರೆ.
ವಿಜ್ಞಾನಿಗಳು ಹಲವು ತಲೆಮಾರಿನ ಇಲಿಗಳ ಬಾಲಗಳನ್ನು ತುಂಡು ಮಾಡಿದರೂ ಸಹ ಮುಂದೆ ಹುಟ್ಟಿದ ಎಲ್ಲ ಇಲಿಗಳಲ್ಲೂ ಸಹ ಬಾಲಗಳು ಇದ್ದುದನ್ನು ನಾವು ಗಮನಿಸಿದ್ದೇವೆ. ಪ್ರತಿಯೊಂದು ಪ್ರಾಣಿಯ ವ್ಯಕ್ತಿತ್ವವನ್ನು ಅದರ ಪ್ರತಿಯೊಂದು ಜೀವಾಣುವಿನಲ್ಲಿರುವ ಕ್ರೋಮೋಸೋಮ್ಗಳು ನಿಯಂತ್ರಿಸುತ್ತವೆ. ಈಗ ಈ ವಿಜ್ಞಾನಿಗಳು ಹೊಸ ಪ್ರಯೋಗವನ್ನು ಮಾಡ್ತಾ ಹೋಗ್ತಾರೆ. ಏನು? ಕೆಲವು ಇಲಿಗಳನ್ನು ಹಿಡಿದು ಅವುಗಳ ಬಾಲಗಳನ್ನು ಕಟ್ ಮಾಡಿ ಹಾಕ್ಬಿಡೋದು. ಆ ನಂತರ ಅವು ತಮ್ಮದೇ ಆದಂಥ ವಯಸ್ಸಿಗೆ ಬಂದ ಮೇಲೆ ಸಂತಾನಾಭಿವೃದ್ಧಿಯನ್ನು ಮಾಡ್ತಾರೆ. ಆ ಸಂತಾನಾಭಿವೃದ್ಧಿಯ ನಂತರ ಹುಟ್ಟುವಂತಹ ಮರಿಗಳಿಗೆ ಬಾಲಗಳು ಇದ್ದೇ ಇರ್ತವೆ. ಎಷ್ಟೋ ತಲೆಮಾರಿನ ತನಕ ಇಲಿಗಳ ಬಾಲಗಳನ್ನು ನಾವು ತುಂಡು ಮಾಡಿದರೂ ಅಥವಾ ಕಟ್ ಮಾಡಿದರೂ ಸಹ ಕಟ್ ಮಾಡಿದಂತಹ ಇಲಿಗಳಿಗೆ ಹುಟ್ಟುವಂತಹ ಮರಿಗಳ ಬಾಲಗಳು ಆ್ಯಸ್ ಇಟ್ ಈಸ್ ಅವಕ್ಕೆ ಬಂದೇ ಬಂದಿರ್ತದೆ. ಸೊ ಹಾಗಾಗಿ ಇಲ್ಲಿ ವಂಶ ಪಾರಂಪರ್ಯ ಅನ್ನುವಂಥದ್ದು ಸುಳ್ಳು, ಕೆಲವೊಂದು ವಂಶ ಪರಂಪರವಾಗಿ ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಸಪೋಸ್ ಆ ಮರಿ ಅಥವಾ ಆ ಜೀವಿ ಹೆಣ್ಣಾಗಬೇಕೋ ಅಥವಾ ಗಂಡಾಗಬೇಕೋ ಅನ್ನುವಂಥದ್ದನ್ನು ನಿರ್ಧಾರ ಮಾಡುವಂಥದ್ದು ಆ ಒಂದು ಜೀವಿಯಲ್ಲಿರುವಂತಹ ಜೀವಾಣುಗಳಲ್ಲಿರುವಂತಹ ಕ್ರೋಮೋಸೋಮ್ಗಳು. ಈ ಕ್ರೋಮೋಸೋಮ್ಗಳು ಆ ಪ್ರಾಣಿ ಹೆಣ್ಣಾಗಬೇಕೋ ಅಥವಾ ಗಂಡಾಗಬೇಕೋ ಅನ್ನುವಂಥದ್ದನ್ನು ನಿರ್ಧಾರ ಮಾಡ್ತೀವಿ ಹೊರತು ಅವರ ಆ ಪ್ರಾಣಿಗಳು ಎಷ್ಟು ಶಕ್ತಿಶಾಲವಾಗಿದ್ವೋ, ಎಷ್ಟು ಎತ್ತರವಾಗಿದ್ವೋ, ಎಷ್ಟು ದಪ್ಪವಾಗಿದ್ವೋ ಅನ್ನೋಂಥ ಆಧಾರದಲ್ಲಿ ವಂಶ ಪಾರಂಪರ್ಯ ಅನ್ನೋದು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನಾವು ಇನ್ನು ನೋಡುವಂಥ ಈ ಮತ್ತೊಂದು ಅಂಶ ಅಂತಂದರೆ ಸಸ್ಯ ಜಗತ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ಸಸ್ಯಗಳು ಸಹ ತಮ್ಮ ವಂಶಾಭಿವೃದ್ಧಿಯನ್ನು ಮುಂದುವರಿಸುವಂಥ ಪ್ರಯತ್ನವನ್ನು ತಾವು ಮಾಡ್ತಾರೆ. ಪ್ರಾಣಿಗಳಂತೆ ಸಸ್ಯಗಳು ಸಹ ತಮ್ಮ ವಂಶ ಮುಂದುವರಿಯಬೇಕೆಂದು ಯತ್ನಿಸುವ ವರ್ಗಕ್ಕೆ ಸೇರಿವೆ. ಕೀಟ, ವಾಯು ಮತ್ತು ನೀರು ಮೊದಲಾದವುಗಳ ಮೂಲಕ ಬೀಜಗಳನ್ನು ವಿತರಣೆ ಮಾಡುತ್ತವೆ. ಬೀಜಗಳು ಪ್ರದೇಶದಲ್ಲಿ ಹರಡಿಕೊಂಡರೂ ತಮಗೆ ಅನುಕೂಲವಾದ ವಾತಾವರಣ ದೊರೆತರೆ ಮಾತ್ರ ಬೆಳವಣಿಗೆ ಹೊಂದುತ್ತವೆ. ವೆರಿ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ ಇಲ್ಲಿ. ಪ್ರಾಣಿಗಳೇನು ಸ್ಥಳದಿಂದ ಸ್ಥಳಕ್ಕೆ ಸಂಚಾರ ಮಾಡ್ತಾ ಇರ್ತವೆ. ಒಂದು ಪ್ರಾಣಿ, ಒಂದು ಗಂಡು ಪ್ರಾಣಿ ಅದು ಇನ್ನೊಂದು ಹೆಣ್ಣು ಪ್ರಾಣಿ ಜೊತೆ ಸೇರೋದಾಗಲಿ ಅಥವಾ ಹೆಣ್ಣು ಪ್ರಾಣಿ ಗಂಡು ಪ್ರಾಣಿಗೆ ಜೊತೆ ಸೇರೋದಾಗಲಿ ಸಂತಾನಾಭಿವೃದ್ಧಿಗೆ ಅದು ಸಹಾಯಕವಾಗುವಂಥದ್ದು ಅಂಶ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇನ್ನು ಈ ಸಸ್ಯ ಜಗತ್ತಿಗೆ ಸಂಬಂಧಪಟ್ಟಂತೆ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ಮರಣ ಹೊಂದುವಂತಹ ಸಸ್ಯಗಳು ಸಹ ತಮ್ಮ ವಂಶವನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡ್ತಾ ಹೋಗ್ತವೆ. ಅದು ಹೇಗೆ? ಈಗ ಸಾಮಾನ್ಯವಾಗಿ ನಮಗೆ ಗೊತ್ತಿದೆ, ಪ್ರತಿ ಮರಗಳು ಸಹ ಹಣ್ಣುಗಳನ್ನು ಕೊಡ್ತವೆ. ಆ ಹಣ್ಣುಗಳನ್ನು ಪ್ರಾಣಿಗಳು ತಿಂತವೆ, ಆ ಹಕ್ಕಿಗಳು ತಿಂತವೆ. ತಿಂದಂತಹ ಹಕ್ಕಿಗಳು ಅಥವಾ ಆ ಒಂದು ಪ್ರಾಣಿಗಳು ಅಥವಾ ಮನುಷ್ಯನೇ ಆಗಿರ್ಬೋದು ಅವುಗಳನ್ನು ಹಿಕ್ಕೆಗಳ ಮೂಲಕವಾಗಿ ಆ ತಾವು ಸಂಚಾರ ಮಾಡಿದಂತಹ ಪ್ಲೇಸ್ಗಳಲ್ಲಿ ಸಹಜವಾಗಿ ವಿಸರ್ಜನೆ ಮಾಡ್ತವೆ. ಆ ವಿಸರ್ಜನೆ ಮಾಡಿದಂತಹ ಸ್ಥಳಗಳಲ್ಲಿ ಆ ಬೀಜಗಳು ಹುಟ್ಕೊಳ್ತವೆ. ಅದೇ ರೀತಿಯಲ್ಲಿ ಕೆಲವು ಕೀಟಗಳು ಸಹ ಅಷ್ಟು ಕೆಲವು ಹಣ್ಣುಗಳನ್ನು ತಿಂದು ಹಕ್ಕಿಗಳನ್ನು ಹಾಕೋದ್ರ ಮೂಲಕವಾಗಿ ಬೀಜಗಳು ಅಲ್ಲಿ ಮರ ಗಿಡಗಳಾಗಿ ಹುಟ್ಟೋದಕ್ಕೆ ಅವಕಾಶ ಆಗುತ್ತೆ. ಅದೇ ಅಲ್ಲದೆ ಇನ್ನು ವಾಯು ಮೂಲಕವಾಗಿ ಕೆಲವು ಬೀಜಗಳು ಏನಾಗುತ್ತೆ, ಭೂಮಿ ಮೇಲೆ ಬಿದ್ದಂತಹ ಬೀಜಗಳು ಗಾಳಿಯ ಮೂಲಕವಾಗಿ ಒಂದಡೆಯಿಂದ ಮತ್ತೊಂದು ಕಡೆಗೆ ಹಾರಿ ಹೋಗ್ತವೆ. ಅದೇ ರೀತಿ ನೀರಿನ ಮೂಲಕವಾಗಿ ಹರಿದು ಹೋಗ್ತವೆ. ಸೊ ಎಲ್ಲೆಲ್ಲಿ ಆ ಬೀಜಗಳು ಮೊಳಕೆ ಹೊಡಲಿಕ್ಕೆ ಅವಕಾಶಗಳಿರುತ್ತದೆಯೋ ಅಲ್ಲೆಲ್ಲ ಆ ಬೀಜಗಳು ಆಟೋಮೆಟಿಕಲಿ ಚಿಕ್ಕ ಸಸ್ಯಗಳಾಗಿ ಮೊಳಕೆ ಹೊಡಿತವೆ. ಹೀಗೆ ಅನುಕೂಲ ವಾತಾವರಣ ದೊರೆತರೆ ಮಾತ್ರ ಬೆಳವಣಿಗೆ ಹೊಂದುತ್ತೇವೆ ಹೊರತು ಅನುಕೂಲ ವಾತಾವರಣ ದೊರಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯನೇ ಇಲ್ಲ. ಈ ವಂಶಾಭಿವೃದ್ಧಿ, ಸಸ್ಯಗಳ ವಂಶಾಭಿವೃದ್ಧಿ ಮುಂದುವರಿಬೇಕು ಅಂತಂದರೆ ಬೇಕಾಗಿರುವಂಥದ್ದು ವಿಪುಲವಾದಂತಹ ನೀರು ಮತ್ತು ಗಾಳಿ. ಹವಾಗುಣ ಸರಿಯಾಗಿದ್ದಲ್ಲಿ ಕಾಡುಗಳೇ ಬೆಳೆಯುತ್ತವೆ. ಬಯಲು ಪ್ರದೇಶದಲ್ಲಿ ಜಾಲಿ ಗಿಡಗಳು ವೃಕ್ಷರಾಜ ಎನಿಸಿಕೊಳ್ಳುತ್ತವೆ. ಇವೇ ಬೀಜಗಳು ಮರುಭೂಮಿ, ರಸ್ತೆ, ಕಟ್ಟಡಗಳ ಮೇಲೆ ಬಿದ್ದರೆ ಅವುಗಳ ಬೆಳವಣಿಗೆಗೆ ಅವಕಾಶವೇ ದೊರೆಯುವುದಿಲ್ಲವಾದ್ದರಿಂದ ಅವು ನಾಶವಂತವೆ. ಈಗ ಒಂದು ವಿಷಯವನ್ನು ಗಮನಿಸಿದ್ವಿ, ಸಸ್ಯಗಳಿಂದ ಬಿದ್ದಂತಹ ಬೀಜಗಳು ಅಥವಾ ಹೊರಬಂದಂತಹ ಬೀಜಗಳು ಬೆಳವಣಿಗೆನ ಹೊಂದಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದೇನು? ಹವಾಮಾನ ಸರಿಯಾಗಿರಬೇಕು, ನೀರು ಇರಬೇಕು ಮತ್ತು ಮಣ್ಣಿರಬೇಕು. ಇಂತಹ ಸ್ಥಳಗಳಲ್ಲಿ ಮಾತ್ರ ಆ ಸಸ್ಯಗಳು ಮೊಳಕೆಯನ್ನು ಒಡಲಿಕ್ಕೆ ಸಾಧ್ಯ, ಗಿಡಗಳಾಗಿ ಬೆಳೀಲಿಕ್ಕೆ ಸಾಧ್ಯ. ಅದನ್ನು ಬಿಟ್ಟು ಬೇರೆ ಸ್ಥಳಗಳಲ್ಲಿ ಏನಾದರೂ ಅವು ಬಿದ್ದರೆ, ಉದಾಹರಣೆಗೆ ಮರುಭೂಮಿ, ಇಲ್ಲಿರುವಂಥದ್ದು ಕೇವಲ ಮರಳು ಮಾತ್ರ, ಮರಳು ಪ್ರದೇಶದಲ್ಲಿ ಏನಾದರೂ ಬಿದ್ದರೆ ಮೊಳಕೆ ಹೊಡಿಲಿಕ್ಕೆ ಅವಕಾಶ ಇರೋದಿಲ್ಲ. ಕಾರಣ ಇಷ್ಟೇ, ಅಲ್ಲಿ ನೀರಿರೋದಿಲ್ಲ, ವಿಪರೀತವಾದಂಥ ಬಿಸಿಲಿಗೆ ಆ ಬೀಜಗಳು ಒಣಗಿ ಹೋಗ್ತವೆ. ಹಾಗೆ ರಸ್ತೆಗಳ ಮೇಲೆ ಬಿದ್ದರೂ ಸಹ ಅಷ್ಟೇ, ಅಲ್ಲೂ ಸಹ ಅಷ್ಟೇ, ಮಣ್ಣು ಇರೋದಿಲ್ಲ.
ಸೊ ಅಲ್ಲಿರುವಂಥ ಶಾಖಕ್ಕೆ ಆ ಬೀಜಗಳು ಸಂಪೂರ್ಣವಾಗಿ ನಾಶವಾಗಿ ಹೋಗ್ತವೆ. ಜೊತೆಗೆ ವಾಹನಗಳ ಸಂಚಾರವೂ ಇರುವುದರಿಂದ ಆ ಬೀಜಗಳು ಯಾವುದೇ ಕಣಕ್ಕೂ ಸಸಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಅಂಶಗಳದ್ದು ಕಟ್ಟಡಗಳ ಮೇಲೆ ಬಿದ್ದರೆ, ಯಾವುದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಮೇಲೆ ಬಿದ್ದರೆ ಆಟೋಮೆಟಿಕಲಿ ಅವು ಸಹ ನಾಶವನ್ನು ಹೊಂದುತ್ತವೆ. ನಾನು ಹೇಳಿದೆ ಈಗಾಗಲೇ, ಒಂದು ಬೀಜ ತಾನು ಮೊಳಕೆ ಹೊಡಿಬೇಕಾದ್ರೆ ಅದಕ್ಕೆ ಬೇಕಾಗಿರುವಂಥದ್ದು ಮುಖ್ಯವಾಗಿ ಮಣ್ಣು ಬೇಕು, ನೀರು ಬೇಕು, ಗಾಳಿ ಬೇಕು. ಅಂದರೆ ಅದು ಬೆಳೀಲಿಕ್ಕೆ ಅನುಕೂಲವಾದಂತಹ ಗಾಳಿ, ಅದಕ್ಕೆ ಬೆಳೀಲಿಕ್ಕೆ ಬೇಕಾದಂತಹ ಒಂದು ಒಳ್ಳೆಯ ವಾತಾವರಣ ಇದ್ದಲ್ಲಿ ಮಾತ್ರ ಅದು ಬೆಳೀಲಿಕ್ಕೆ ಸಾಧ್ಯ. ಯಾವುದೋ ಹಿಮ ಪ್ರದೇಶದಲ್ಲಿ ಯಾವುದೋ ಬೀಜಗಳು ಹೋಗಿ ಬಿದ್ದರೆ ಆ ಹಿಮ ಪ್ರದೇಶದಲ್ಲಿ ಅದು ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇವೆಲ್ಲ ಅಂಶಗಳನ್ನು ನಾವು ಗಮನಿಸ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಬೀಜ ಅಥವಾ ಒಂದು ಕಾಡು, ಒಂದು ತೋಟ, ಇವೆಲ್ಲವೂ ಸಹ ಅಥವಾ ಸಸ್ಯಗಳು ಬೆಳವಣಿಗೆ ಹೊಂದಬೇಕಾದರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನೀರು, ಗಾಳಿ ಮತ್ತು ಸರಿಯಾದಂಥ ಹವಾಮಾನ ಇದ್ದಲ್ಲಿ ಮಾತ್ರ ಆ ಸಸ್ಯ ಸಂಕುಲ ಬೆಳೆಯಲಿಕ್ಕೆ ಸಾಧ್ಯ. ಇಲ್ಲಿ ಇವತ್ತಿನ ಒಂದು ವಿಚಾರದಲ್ಲಿ ಸಹಜವಾಗಿ ಕೃಷ್ಣಾನಂದ ಕಾಮತರವರು ಹಲವಾರು ವಿಚಾರಗಳನ್ನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರಾಣಿಗಳ ಒಂದು ಸಂತಾನಾಭಿವೃದ್ಧಿ ಹೇಗೆ, ಅವುಗಳ ಮಧ್ಯ ಮಧ್ಯದಲ್ಲಿ ಆ ಒಂದು ಸ್ಪರ್ಧೆಗಳು ನಡೆಯುತ್ತೆ, ಅದೇ ರೀತಿಯಲ್ಲಿ ಸಸ್ಯಗಳ ಒಂದು ವಂಶಾಭಿವೃದ್ಧಿ ಹೇಗೆ ಮುಂದುವರಿಯುತ್ತೆ, ಯಾವ ಸಮಯದಲ್ಲಿ ಮುಂದುವರಿಯೋದಿಲ್ಲ, ಹೀಗೆ ಹಲವಾರು ವಿಚಾರಗಳನ್ನು ನಾವು ನೋಡಿದ್ವಿ. ಜೀವಮಂಡಲದಲ್ಲಿ ಇರುವ ಪ್ರತಿಯೊಂದು ಜೀವಿಯು ತನ್ನದೇ ಆದಂತಹ ಸಮಸ್ಯೆಯನ್ನು ಅದು ಎದುರಿಸ್ತಾ ಹೋಗ್ತದೆ. ಹಾಗೆಂದು ಅದು ಈ ಭೂಮಂಡಲವನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ತನ್ನ ಶಕ್ತಿ ಸಾಮರ್ಥ್ಯವನ್ನು ಬಳಸಿಕೊಂಡು ಬದುಕನ್ನು ಸಾಗಿಸಬೇಕಾಗ್ತದೆ. ಅಂತೆಯೇ ಮಾನವನಲ್ಲಿರುವ ಜಾಣ್ಮೆಯನ್ನು ಬಳಸಿಕೊಂಡು ಮುನ್ನುಗ್ಗಿದಾಗ ಯಶಸ್ಸು ಅವನಿಗೆ ಲಭಿಸುತ್ತದೆ. ಈ ಸತ್ಯವನ್ನು ಪ್ರತಿಯೊಬ್ಬರು ಅರಿಯುವುದು ತುಂಬ ಪ್ರಮುಖವಾದಂಥದ್ದು. ನನಗೆ ಅವಕಾಶವೇ ಇಲ್ಲ ಅಂತೇಳಿ ಕೈ ಕಟ್ಟಿ ಕೂತ್ಕೊಳ್ಳೋದಕ್ಕಿಂತ ಅವಕಾಶಕ್ಕೋಸ್ಕರವಾಗಿ ಪ್ರಯತ್ನಿಸುವಂಥದ್ದು, ಸಿಕ್ಕಂಥ ಅವಕಾಶಗಳನ್ನು ಸರಿಯಾಗಿ ಬಳಸ್ಕೊಳ್ಳುವಂಥದ್ದು, ಆದಾಗ ಮಾತ್ರ ಮನುಷ್ಯ ತಾನು ಮನುಷ್ಯನಾಗಿ ಈ ಪ್ರಪಂಚಕ್ಕೆ ಬಂದ ನಂತರ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಒಂದು ಸಸ್ಯಾಹಾರಿ ಪ್ರಾಣಿಗಳು ಪ್ರಾಣಿ ಮತ್ತು ಮಾಂಸಾಹಾರಿ ಪ್ರಾಣಿಗಳು ಒಂದೇ ಕಾಡಿನಲ್ಲಿ ವಾಸವಾಗಿರ್ತವೆ, ಎಷ್ಟೋ ಸಾರಿ ಪ್ರಾಣಿಗಳು ಮತ್ತೊಂದು ಪ್ರಾಣಿಗೆ ಆಹಾರವಾಗಿ ಹೋಗ್ತವೆ, ಹಾಗಂದ ಕ್ಷಣದಲ್ಲಿ ಅವರು ಕಾಡನ್ನೇ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿಯಲ್ಲಿ ಸಸ್ಯ ಸಂಪತ್ತು ಸಹ ಅಷ್ಟೇ, ತಮ್ಮ ಬೀಜಗಳಲ್ಲೂ ನಾಶವಾಯಿತು ಅಂತ ಹೇಳೋದಕ್ಕಾಗಲ್ಲ, ಕೆಲವೊಂದು ಬೀಜಗಳು ನಾಶವಾಗ್ಬೋದು, ಆದರೆ ಪ್ರತಿ ಹಂತದಲ್ಲೂ ಸಹ ಸ್ಪರ್ಧೆ ಅನ್ನೋದು ಇದ್ದೇ ಇರುತ್ತೆ. ಆ ಸ್ಪರ್ಧೆಯನ್ನು ನಾವು ಯಶಸ್ವಿಯಾಗಿ ಅದರಲ್ಲೂ ಎಕ್ಸ್ಪ್ರೆಸಲ್ಲಿ ಜಾಣ್ಮೆಯಿಂದ ಎದುರಿಸಿದಾಗ ಮಾತ್ರ ಆ ಸ್ಪರ್ಧೆಯಲ್ಲಿ ನಾವು ಒಂದು ಒಳಿತನ್ನು ಅಥವಾ ಒಂದು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಮನೆಗೆಲಸ ಇದೆ, ಕೆಲವೊಂದು ಪ್ರಶ್ನೆಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಫಸ್ಟ್ ಕ್ವಶನ್, ಆನೆ ಎಷ್ಟು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ? ಎರಡನೇ ಕ್ವಶನ್, ಪ್ರಾಣಿಗಳು ಯಾವ ಉದ್ದೇಶಕ್ಕಾಗಿ ತಮ್ಮ ಸಂತಾನಾಭಿವೃದ್ಧಿ ಮುಂದುವರಿಸುತ್ತವೆ? ಕ್ವಶನ್ ನಂಬರ್ 3, ಜಿರಾಫೆಗಳ ಗೋಣು ಉದ್ದವಾಗಿರಲು ಕಾರಣವೇನು? ಗೋಣು ಅಂತಂದರೆ ಕತ್ತು ಅಥವಾ ಕುತ್ತಿಗೆ ಅಂತ ಕರಿತೀವಿ. ನಾಲ್ಕನೇ ಕ್ವಶನ್, ಪ್ರತಿಯೊಂದು ಪ್ರಾಣಿಯ ವ್ಯಕ್ತಿತ್ವವನ್ನು ಯಾವುದು ನಿಯಂತ್ರಿಸುತ್ತದೆ? ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಷಾಭ್ಯಾಸದಲ್ಲಿ ಎರಡು ಅಂಶಗಳಿದೆ. ಕಾಡು ನಾಶವಾಗುವುದರಿಂದ ಉಂಟಾಗುವ ತೊಂದರೆಗಳನ್ನು ಪಟ್ಟಿ ಮಾಡಿ. ಎರಡನೇದು, ಪರಿಸರ ಸಂರಕ್ಷಣೆಯ ಅವಶ್ಯಕತೆ ಕುರಿತು ಒಂದು ಪ್ರಬಂಧವನ್ನು ಬರೆಯಿರಿ. ಇವತ್ತಿನ ಪಾಠಗಳನ್ನು ತಲ್ಲೀನತೆಯಿಂದ ತನ್ಮಯತೆಯಿಂದ ವೀಕ್ಷಿಸಿದಂತಹ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೈ ಸಾಯಿರಾಮ್. Thank you.